ಬಳಪ್ಪ ಹೊಲಕ್ಕೋಗೋದಾರ ಹಿಂಗೆ ರೀ, ಬಳಪ್ಪ ಹೊಲಕ್ಕೋಗೋದೆ ನೋಡ್ರಿ. ಹೆಂಗೈತಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇವ್ರ ಹೊಲಕ್ಕೆ ಹೋಗೋದಾರ ಹಿಂಗೆ, ನಮ್ಮ ಹೊಲಕ್ಕೆ ಹೋಗೋದಾರ ಹಿಂಗೆ. ಆದ್ರೆ ಇವ್ರ ಹೊಲ ಭಾಳ ಅದಾವ ರೀ, ನಮ್ದು ಬರೀ ಒಂದು ಎಕರೆ. ಇವರು ಹೊಲಗಳು 4 ಎಕರೆ, ಇಲ್ಲೇ 2.5 ಎಕರೆ ಐತಿ, ಈಗ ಮತ್ತೆ 5 ಎಕರೆ ಮಾಡ್ಯಾರ. ಆ ಕಡೆ ಪ್ಯಾರಾಳದಾರಾಗ ಒಂದು 3 ಎಕರೆ, ಒಣ ಬೇಸಾಯ ಒಂದು 2.5 ಎಕರೆ. ಅಲ್ಲಿ ಹೊಂಟ ನೋಡಿದೆ ಭಾಳ ಜ ನಾನು, ಅವ್ರ ಹೊಲಕ್ಕೆ ಹೊಂಟಿದ್ದೆ ಆ್ಯಕ್ಚುಲಿ ಫ್ರೆಂಡ್ಸ್. ಸರ್ ನಾನು ಬಳಪ್ಪಾರ್ ಹೊಲಕ್ಕೆ ಹೊಂಟಿದ್ದೆ, ಬಳಪ್ಪಾರ್ ಹೊಲಕ್ಕೆ ಹೋಗ್ಬೇಕಂತ ಬಂದಿದ್ದೆ ಅವನ ಜೋಡಿ ಗುರುದಳ ಹೊಡ್ಯಾಕಂತ ಹೇಳಿ. ಗುರುದಳ ಹೊಡಿಪ್ಪ ಅಂತಂದ್ರೆ ನಿನ್ನ ಏನು ಇಲ್ಲಿ ಬಂದಿದ್ದೀವಲ್ಲ, ಹೊರಗಾಕಿದ ಗಾವಾಗಿಲ್ಲ, ಸೊ ನಾವು ಪ್ಯಾರಾಳಕ್ಕೆ ಹೋಗಿದ್ದೀವಿ, ನಿನ್ನಿದು ಮಣ್ಣಿದ ಲಾಕ್ ಆಗಿರ್ಬೋದು. ಇವತ್ತೇನೈತ್ಲ ಅವ ಗುರುದಳ ಅಂತಂದ್ರೆ ಆ ಕಟ್ಟಿಗೆಗಳನ್ನ ಒಂದು ಕಡೆ ಗುಂಪಿ ಹಾಕೋದು, ಹಂಗೆ ಆ ಕೆಲಸ ಮಾಡಕ್ಕಂತ ಹೋಗ್ಯಾನ. ನಾನು ನಮ್ಮ ಹೊಲಕ್ಕೆ ಬೆಳಗ್ಗೆ ಇವತ್ತು ಹತ್ತಿ ಕಟ್ಟಿಗೆ ಆರಿಸಿ ಬಂದ, ಮನೆಗೆ ಬಂದ ಗೊಬ್ಬರ ಹೇರಿದ್ದೆ, ಆ ವಿಡಿಯೋಗಳನ್ನ ನೋಡಿರಿ ಅಂತ ಅನ್ಕೊಂಡಾನೆ. ಸೊ ಈ ಗೊಬ್ಬರನ ನಮ್ಮ ಅಪ್ಪಾಜಿ ಫೋನ್ ಹಚ್ಚಿದ್ರೆ, ಫೋನ್ ಹಚ್ಚಿ ಗೊಬ್ಬರ ಕಡಿದು ಐತಿ ಅಂದ್ರೆ ಅದನ್ನು ಹೊಲ್ಲಾಗ ಹೋಗಿ ಅದನ್ನು ಹೊಲ್ಲಾಗ ಅದನ್ನು ಹರಬೇಕ್ರಿ. ಅದ್ರ ಸಂಬಂಧ ಈಗ ಹೊಲಕ್ಕೆ ಹೊಂಟಾನೆ. ಇಲ್ಲೊಂದು ಅವ್ರು ಇನ್ನೂ ಅಲ್ಲೇ ಊರಾಗದಾರ, ಒಂದು ಗಾಡಿ ಬರ್ತಾ ಗಾಡಿ ಕೈ ಮಾಡಿ ಗಾಡಿ ಹತ್ತಿ ಹೊಕ್ಕೇನಂತ ನಮ್ಮ ಹೊಲಕ್ಕೆ ಬರ್ರಿ. ಅಲ್ಲಿ ಗಾಡಿ ಬರ ಆತು ನೋಡ್ರದ, ಗಾಡಿ ಬರ ಆತಿ ಆ ಗಾಡಿಗೆ ಹತ್ತು ಹೊಕ್ಕೇನಂತ ಹೊಲಕ್ಕೆ ಬರ್ರಿ. ಅದ ಗಾಡಿಗೆ ಬಂದು ಫ್ರೆಂಡ್ಸ್ ನನ್ನ ಅಷ್ಟೆ ಪಾಪ ಅಂಕಲ್ ಅನ್ನ ಹತ್ತಿಸ್ಕೊಂಬಂದ್ರೆ ಹಳ್ಳ್ಯಾಗ ಏನೈತಲ್ರಿ, ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಯ ಇರ್ತೀವಿ, ಹತ್ತಿಸ್ಕೊಂಬರ್ತಾರೆ. ಬಟ್ ಸಿಟಿಯಾಗ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೂ, ಅಲ್ಲಿನೂ ಮಾಡ್ಬೋದು ಹೆಲ್ಪ್. ನಮ್ಮ ಅಪ್ಪಾಜಿ ಬರೋದು ಇನ್ನೂ ಬಾಳತ್ತಿರ್ಬೋದು, ಯಾಕಂದ್ರೆ ಅವ್ರು ಇನ್ನೂ ಊರಾಗದಾರೆ. ಸಗಣಿದು ಅದು ಗೊಬ್ಬರದ್ದು ಏನು ಗಾಡಿ ಇತ್ತಲ್ಲ ಟೇಲರ್, ಅದಕ್ಕೆ ಟ್ರ್ಯಾಕ್ಟ್ರ್ ಜೋಡಿಸ್ಕೊಂಡೆ ಬರ್ಬೇಕಲ್ಲ, ಒಂದು ಸ್ವಲ್ಪ ಲೇಟ್ ಆಕತಿ. ಹಂಗಂತೇಳಿ ನಾನು ದೋಡ್ನ ಬಂದೆ ಅಂತಂಥೇಳಿ ಸುಮ್ಮನೆ ಇಲ್ಲಿ ಎಲ್ಲರಕ್ಕೂ ಒಂದು ಪಾಂಟ್ ಹೊಡಿದೆ. ಅದು ರೈತರ ಜೀವನ ಅಲ್ಲ, ಒಂದು ಸ್ವಲ್ಪ ಏನಾರ ಕೆಲಸ ಮಾಡ್ಬೇಕು. ಖಾಲಿ ಕುಂದ್ರ ಖಾಲಿ ಕುಂದ್ರಲ್ಲದನ್ನೇ ರೈತರ ಜೀವನ, ಯಾವಾಗಲೂ ಖಾಲಿ ಕುಂದ್ರಿಸೋಕೆ ಹಚ್ಚೋದಲ್ಲ ರೈತರ ಲೈಫ್. ದಟ್ಸ್ ವೈ ನಾ ಈಗ ಏನು ಮಾಡ್ತಾನಪ್ಪ ಅಂತಂತಂದರೆ, ಬೆಳಗ್ಗೆ ನಾ ಕಟ್ಟಿ ಕಟ್ಟಿಗೆ ಆರಿಸಿ ಗುಂಪಿ ಗುಂಪಿ ಹಾಕಿದ್ದೀವಲ್ಲ, ಆ ಗುಂಪಿ ಗುಂಪಿನ ಈ ಕಡೆ ಒಂದು ಸೈಡ್ ತಂದು ಗುಂಪಿ ಹಾಕ್ತಾನಂತೆ. ಸೊ ನನಗೆ ಈಗ ಮತ್ತೆ ಹೊಳ್ಳಿ ಯಾವುದೇ ಕ್ಲಿಪ್ಸ್ ಒಳಗೆ ಆಗೋದಿಲ್ಲ, ಆ ಗುಂಪಿ ಹಾಕಿದ ಮೇಲೆ ಆ ಗುಂಪಿ ಹಾಕಿದ ಮೇಲೆ ಒಂದು ಕ್ಲಿಪ್ ತೊಗೋತಾನಂತೆ. ಅಲ್ಲಿ ತನಕ ಅಷ್ಟೇ ನೋಡ್ರಿ ಫ್ರೆಂಡ್ಸ್. ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ದೋಸ್ತವ್ರ ನಮ್ಮ ತಮ್ಮನ ದೋಸ್ತನ ಗಾಡಿ ತೊಗೊಂಬಂದಾರ. ನಮ್ದಂತೂ ಗಾಡಿ ಗಿಡಿ ಏನಿಲ್ಲ, ಬೈಕ್ ಒಂದು ಐತಿ, ಅದು ಈಗೀಗ ತೊಗೊಂಡೈತಿ ಸೆಕೆಂಡ್ ಹ್ಯಾಂಡ್. ಇಷ್ಟು ಕೊಂಡ ಹತ್ತಿ ಕಟ್ಟಿಗಿನ ತಂದು ಹೋಗದ್ನಿರಿ ಫ್ರೆಂಡ್ಸ್. ಇನ್ನೊಂದು 4 ಅದಾವ, ಇನ್ನೊಂದು 4 ಗುಂಪು ಅದಾವ. ನೀರು ಕುಡಿದು ಕುಂತಿದ್ದೆ ಅಷ್ಟೊಂದು ಕೂಡಲೇ ಬಂದ್ರೆ ಅವ್ರೆ, ಇನ್ನೊಂದು 4 ಗುಂಪು ಐತ್ರಿ ಅವ್ರಂತೆ ಹೋಗಂಬರಲ್ಲಿ. ಅಲ್ಲಿ ಹಿಂಗಾಗಿತ್ತಂದ್ರೆ ಇನ್ನೂ ವಜ್ಜಕ್ಕಿತ್ತು ನೋಡಿ, ಅಲ್ಲಿ ನೆನೆದಿತ್ತಂದ್ರೆ ಕೆನಾಲ್ ಮನೆ ನೆನಪು ಬರುತ್ತೆ. ಯಾವ ಐತಲ ಅಲ್ಲಿ ನೋಡ್ರಿ ಫ್ರೆಂಡ್ಸ್, ಒಂದು ಟ್ರ್ಯಾಕ್ಟ್ರ್ ಉದ್ದದ್ದೆ ಅಡ್ಡ ಕಡ್ದಿದ್ದೀವಿ ಬಿಡಲೆ ನೋಡ್ರಿ ಹೆಂಗೆ ಬಿತ್ತದೆ ತೆಗ್ಗು. ಮತ್ತು ಇವ್ನು ಕಲ್ಲು ಪಲ್ಲ ಹಾಕಿ ತೆಗ್ ಕಡದು ಗದ್ದಲ ಮಾಡಿ ಹೆಂಗ್ರ ಒಟ್ಟು ಒಳಗೆ ತೊಗೊಂಬಂದೀವಿ. ಫ್ರೆಂಡ್ಸ್ ಈಗ ಐತ್ಲ ಹೆಂಗೆ ಇದು ಗೊಬ್ಬರ ಕಡಿದು ಗೊಬ್ಬರ ಹೆಂಗೆ ಹಾಕ್ತಾರೆ ಅಂತೇಳಿ ನಿಮಗೆ ನಾನು ಹೇಳ್ಕೊಡ್ತಾನಂತೆ. ಈ ಹಿಂದೆ ಏನೈತಲ್ರಿ ಇದೆ ಇದು ಯೆಲ್ಲೋ ಕಲರ್ ಏನಂತಾರೆ ಅದಕ್ಕೆ ಪಡಕಂತಾರೆ. ಈ ಪಡಕನ್ನ ಕೆಳಗೆ ಬಿಟ್ಟೆ ಆ ಗೊಬ್ಬರ ಏನೈತಲ್ರಿ, ಆ ಗೊಬ್ಬರನ ನಾವು ಸಲ್ಕಿಲೆ ಈ ಗಾಡಿ ಅದು ಹಿಂಗೆ ಮುಂದೆ ಹೋಗಿರ್ತೈತಿ, ನಾವು ಸಲ್ಕಿಲೆ ಅದನ್ನು ಕೆಳಗೆ ಹಿಂಗೆ ಹಾಕೊತ ಹೋಗೋದು ಇಷ್ಟ.
ಚೆನ್ನಾಗೈತೆ ನೋಡುತ್ತೆ. ಸಾಕು ಬಿಡು ಸಾಕು. ಫ್ರೆಂಡ್ಸ ನೋಡ್ರಿ ಇಲ್ಲಿ ಇಲ್ಲಿ ತನಕ ಹಾಕಿದ್ದೀವಿ ಒಂದು ಎರಡು ಒಂದು ನೂರು ಹೆಜ್ಜಿ ಅಂತಾರಲ್ಲ ನೂರು ಉಳ್ಳು. ಇಲ್ಲಿ ನೋಡ್ರಿ ಇದು ಹೆಂಗೆ ಬಿದ್ದೈತೆ ಶೇಗಣಿ ಗೊಬ್ಬರ ಹೌದಾ ರೀ ಕಾಣ್ತೈತಿ ಅಂದ್ಕೊಂಡೇನಿ ನನ್ನ ಕ್ಯಾಮ್ರಾದಾಗ. ಇಲ್ಲಿ ತನಕ ಹಾಕೊಂಡು ಹೋಗಿದ್ದೀವಿ ಬಟ್ ಏನಪ್ಪ ಅಂತಂದ್ರೆ ಗಾಡಿ ಭಾಳ ಲೋಡ್ ಇತ್ತಲ್ಲ ನೆಲ ಏನು ಹಸಿ ಐತಿ ಮೊದಲಕ್ಕೆ ರಂಟಿ ಹೊಡೆದ ಹೊಲ ಅಲ್ಲ ಸೊ ಹಸಿರು ಸಂಬಂಧ ಏನಾಗುತ್ತೆ ಇಲ್ಲಿ ಅದು ಗಾಡಿ ಸಿಕ್ಕೊಂಡ್ಬಿಡುತ್ತೆ ತೋರಿಸ್ತಾರೆ ಗಾಡಿಯಲ್ಲಿ ಸಿಕ್ಕೊಂಡಿದೆ ಅಂತೇಳಿ. ಹಿಂಗೆ ನೋಡ್ರಿ ಗೊಬ್ಬರ ಸಾವಯವ ಗೊಬ್ಬರ ಹೊಲಕ್ಕೆ ಹಾಕೋದು ಪರಿ ಹಿಂಗೆ ಇಲ್ಲಿ ಗಾಡಿ ಸಿಕ್ಕೊಂಡ್ಬಿಡ್ತದೆ ಗಾಳಿ ನೋಡ್ರಿಲ್ಲ ಮಣಕಲ್ ಮಾಡ ಸಿಕ್ಕೊಂಡೈತಿ ಮತ್ತು ಸಿಕ್ಕೊಂಗುಳ್ಳೇನ ಟೀ ಮಾಡ್ದೆ ಅಲ್ಲಿ ಮಠ ತೊಗೊಂಡು ಹೋಗಿ ಅಲ್ಲಿ ಗುಂಪಿ ಹಾಕತೈತಿ ನಾಳೆ ಹರವಾಗಿ ಬರ್ತೈತಿ ಬುಟ್ಟಿ ಬುಟ್ಲೆ ತುಂಬಿಕೊಂಡು ಹುಂಚಲಿ ಬಿಡೋದು. ಏನು ಮಾಡಿದ್ದೀವಿ ಈ ರೀತಿ ಹಿಂಗೆ ಹರ್ಕೊತ ಹೋದೀವಿ ಒಂದೊಂದು ಕಡೆ ಮಾತ್ರ ಗುಂಪು ಜಗ್ ಜಗ್ಗಿಯಷ್ಟು ಗುಂಪಿ ಹಾಕೀವಿ ನಾಳೆ ಬಂದ ತುಂಬಿ ಚೆಲ್ಲಬೇಕು ಫ್ರೆಂಡ್ಸ್ ತಡ್ರಿ ನಿಮಗೆ ತೋರಿಸ್ತಾನೆ ಅಂತ ಚೆಂದ ನಿಮಗೆ ಇನ್ನೊಮ್ಮೆ ನೋಡ್ರಿ ಇಲ್ಲಿ ಯಾವ ರೀತಿ ಐತಿ ಗೊಬ್ಬರ ಬಂಗಾರ ಆಗೈತೆ ರೀ ಗೊಬ್ಬರ ಬಂಗಾರ ಅಂದ್ರೆ ಬಂಗಾರ ಆಗೈತೆ ಇದಕ್ಕಿಂತ ಅಲ್ಲಿ ತೋರಿಸ್ತಾನೆ ಬರ್ರಿ ಆ ಗೊಬ್ಬರ ಹೆಂಗೈತೆ ಅಂತಂತೇಳಿ ಇಲ್ಲಿ ಆಗಲ್ಲ ಒಂದು ಹುಳ ಇತ್ತು ದೊಡ್ಡದು ನೋಡ್ರಿ ಇಲ್ಲಿ ಇದನ್ನು ಸಗಣಿ ಗೊಬ್ಬರನ ಇದು ನೋಡಕ್ಕೆ ಮತ್ತು ಆ್ಯಕ್ಚುಲಿ ಸಗಣಿ ಇದು ಸಗಣಿ ನೋಡ್ಲಿಕ್ಕೆ ಒಂದಿಷ್ಟು ಮಂದಿಗೆ ವ್ಯಾಕ್ ಕಾಣಿಸ್ಬೋದು ಬಟ್ ಇದು ಸಗಣಿ ಏನಕ್ಕತಿ ಡಿಕಂಪೋಷನ್ ಆಗಿ ಈ ರೀತಿ ಗೊಬ್ಬರ ಆಗಿರತ್ತೆ ರೀ ನೋಡಿರ್ತೀರಿ ಬಟ್ ಈ ವಿಡಿಯೋ ಏನೈತಲ್ಲ ಸಿಟ್ಯಾಂಡ್ಯಾರ ನೋಡ್ರಿ ವಾವ್ ಹಿಂಗೆಲ್ಲ ಇರ್ತದೆ ನಾ ಅಂತ ಅನಿಸ್ಬೋದು ಬಟ್ ಹಳ್ಳಿಯಾರಿಗೆ ಹಾಂ ಹಳ್ಳಿಯಾರಿಗೆ ಏನಿದೆ ಏನು ತೋರಿಸ್ತಾನೆ ಲೇಪ ಯಾರಿಗೆ ಗೊತ್ತಿಲ್ಲ ತೋರಿಸ್ತಾನೆ ಏನು ದೊಡ್ಡ ಆಗಾದ ಮಾಡ್ದಾನೆ ಅಂತ ಅನಿಸ್ಬೋದು ಬಟ್ ಸಿಟ್ಯಾಂಡ್ಯಾರಿಗೆ ಏನೈತಲ್ಲ ಸಿಟ್ಯಾಂಡ್ಯಾರಿಗೆ ವಾವ್ ಹಿಂಗೆಲ್ಲ ಮಾಡ್ತಾರನ ಹಳ್ಳಿ ಒಳಗೆ ಹಿಂಗೆಲ್ಲ ಗೊಬ್ಬರದ ಹಾಕತ್ತೇನೆ ಅಂತ ಅನಿಸ್ಬೋದು ಅಂತೇಳಿ ಇದು ನಿಮ್ಗೆ ತೋರ್ಸಾಕತ್ತೇನೆ ಸೊ ದಟ್ಸ್ ಆಲ್ ಹೊಳ್ಳಿ ಹಾಕಿ ಹೊಳ್ಳಿ ಹೊಂಟ್ರೆ ನೋಡ್ರಿ ತಮ್ಮ ಹಿಂಗೆ ಅಷ್ಟು ಬರ್ತಾರೆ ನಾವು ಕ್ಯಾನ್ ತೊಗೊಂಡು ರೋಡಿಗೆ ಹೋಗೋಣಂತೆ ಫ್ರೆಂಡ್ಸ ಸೂಟಿ ಅಂತಂತೇಳಿ ಊರಿಗೆ ಬಂದರೆ ಇಷ್ಟ ಕೆಲಸ ಮಾಡ್ಬೇಕು ನೋಡ್ರಿ ನಾವು ಈಗ ಅಂತಲ್ರಿ ಯಾವಾಗ ಒಂದಿನ ಫ್ರೀ ಇರ್ಬೋದು ಬಟ್ ಹೊಲಾಗಿ ಕೆಲಸ ಸ್ಟಾರ್ಟ್ ಆದವು ಅಂತಂದ್ರೆ ಸೂಟಿ ಗಿಟ್ಟಿ ಬಂದರೆ ಮುಗಿದ ಹೋಗುತ್ತೆ ಹೊಲಾಗಿ ಮಾಡಿ ಮಾಡಿ ಸಾಗಿದೆ ಮತ್ತು ಏನು ನೋಡ್ಬೇಕು ರೀ ರೈತರ ಮಕ್ಕಳ ಕುಟ್ಬಿಟ್ಟೇವಿ ಮಾಡಬೇಕಲ್ಲ ಸಾವುಕಾರ ಮಕ್ಕಳು ಕೆಲಸಗಾರದ ನೌಕರಿದಾರ ಮಕ್ಕಳಾಗಿದ್ದರೆ ಏನು ಮಾಡೋದಕ್ಕಿತ್ತಿಲ್ಲ ರೈತನ ಮಕ್ಕಳನ್ನ ಹೆಮ್ಮೆ ಐತಿ ಆದ್ರೆ ಕೆಲಸ ಮಾಡೋದು ಒಂದು ಬೇಸರ ಆಕತಿ ಸಾಕತ್ತೆ ಸೂರ್ಯಾಸ್ತ ಎಷ್ಟು ಚೆನ್ನಾಗಾಗತ್ತೆ ನೋಡ್ರಿ ನಮ್ಮ ಹೊಲದ ಕಡೆ ಕಣ ಫ್ರೆಂಡ್ಸ ನಮ್ಮ ತಮ್ಮದು ಹೋದ್ರೆ ನಾಯಿ ಕೊಂಟಾನಿ ಬಳಪ್ಪರ್ ಹೊಲಕ್ಕೆ ಬಳಪ್ಪರ್ ಹೊಲದ ಜಾಗ ತೋರಿಸಿದ್ನಲ್ಲ ನಿಮಗೆ ಹಿಂಗೈತದ ದಾರಿ ನೋಡ್ರಿ ಇಲ್ಲೇ ಬಾಳು ಹೆಂಗೆ ಕೆಲಸ ಮಾಡತಾನೆ ಹೊಳ್ಳಿ ಮನೆಗೆ ಹೋಗೋದು ಎಷ್ಟೊತ್ತಿಗೇನೋ ಗೊತ್ತಿಲ್ಲ ಇಷ್ಟೊಲ ಅಂತ ಮುಗ್ಸ ನೋಡ್ರಿ ಇದು ಇಷ್ಟೊಲ ಮುಗ್ಸ ಆಗಲೇ ಇನ್ನೂ ಸಾಕಷ್ಟು ಹೊಲ ಐತಿ ರಾತ್ರಿನ ಹೋಗೋದು ನಾವು ಮನೆಗೆ ಹೊಳ್ಳಿ ಗ್ಯಾರಂಟಿ ಫ್ರೆಂಡ್ಸ ಅದೇನು ಕಾಣತ್ಲ ಅವ ಬಾಳಪ್ಪ ಒಂದು ಸ್ಪೆಷಾಲಿಟಿ ಏನು ಹೇಳಬೇಕು ಅಂತಂದ್ರೆ ಇವತ್ತು ತಾರೀಕು 30 ಮೇ 30 ಇವತ್ತು ಈ ಲಾಗ್ ಜೂನ್ ಫಸ್ಟ್ ವೀಕ್ ಬರ್ಬೋದು
ಏಪ್ರಿಲ್ 30ಕ್ಕ ಇದೇ ಹೊಲಕ್ಕೆ ಇಷ್ಟೊತ್ತಿನಾಗ ಇಲ್ಲೇ ಇದ್ದೀವಿ. ಇವತ್ತು ಕೂಡ ಒಂದು ತಿಂಗಳ ಆತಿ ಇವತ್ತಿಗೆ, ಇವತ್ತು ಕೂಡ ಇಲ್ಲೇ ಅದೇವಿ. ಇದೇ ಹೊಲದಾಗನೇ ಕೆಲಸ ಮಾಡಿದ್ವಿ, ಅದು ರಾತ್ರಿ ಹೊತ್ತೇನೆ. ಅವತ್ತು ರಾತ್ರಿ ಹೊತ್ತ ಕೆಲಸ ಮಾಡಿದ್ವಿ, ಇವತ್ತು ರಾತ್ರಿ ಹೊತ್ತ ಕೆಲಸ ಮಾಡ್ತೇವೆ.